ಹೇ ಸೀತಾರಾಮ್, ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ ಸಂಪಾದಿಸಿರುವಂಥ ಶ್ರೀಕೃಷ್ಣ ಪಾರ್ಯಾತ ರಂಗ ಪ್ರಯೋಗ ಅನ್ನುವಂಥ ಪುಸ್ತಕವನ್ನು ವಾಚನ ಮಾಡ್ತಾ ಬಂದಿದ್ದೀವಿ. ಇಲ್ಲಿಯವರೆಗೆ ತಮಗೆಲ್ಲ ಗೊತ್ತಿರುವಂತೆ ಶ್ರೀಕೃಷ್ಣ ಸತ್ಯಭಾಮೆ ಒಂದು ಸಂವಾದದಲ್ಲಿ ಕೊನೆಗೆ ಸತ್ಯಭಾಮೆ ಶಕ್ತಿ ಪೂಜೆಯನ್ನು ಮಾಡಿದಾಗ ಅವಳು ಹೇಳಿದಂತೆ, ಕೃಷ್ಣ ನೀನು ಬೇಡ, ನಿನ್ನ ಪಾರಿಜಾತ ಪುಷ್ಪ ಬೇಡ, ನಿನ್ನ ಕಲ್ಲಿನಂಥ ಮನಸ್ಸನ್ನು ಬೆಣ್ಣೆ ಸರಿ ಮಾಡಿ ಕರಗಿಸದಿದ್ದರೆ ನಾನು ಹೆಣ್ಣೆ ಎಂದ ಕ್ಷಣ ಅಲ್ಲ ನಾಣ ಅಂತ ಎಷ್ಟು ಮಂದಿ ಹಾಳಾಗಿ ಹೋಗಿದ್ದಾರೆ. ನಾನು ಬೇಡ ನೀ ಅಂತ ಹೇಳಿದರೂ ಕೂಡ ಶಕ್ತಿ ಪೂಜೆ ಮಾಡಿಬಿಡ್ತಾರೆ, ಕೌತುಭಾರ ಕೊಟ್ಟು ಕೊಡು ಕೊಡುವುದಿಲ್ಲ ಅಂತ ಹೇಳ್ತಾಳೆ. ಕೃಷ್ಣ ಈ ಹಾರವನ್ನು ಕೊಟ್ಟರೆ ನಾನು ಸತ್ಯಾಯುತ ರಾಜನ ಮಗಳು ಸತ್ಯಭಾಮೆ ಅಲ್ಲಂದ ಕ್ಷಣ ಕೃಷ್ಣನು ಶಪಥ ಮಾಡ್ತಾನೆ, ನೋಡು ಭಾಮ ನನ್ನ ಹಾರವನ್ನು ಕೊಡುವುದಿಲ್ಲ ಅಂತ ಅಂದ ಮೇಲೆ ಈ ಹಾರವನ್ನು ನಾನು ವೈದ್ಯ ಇದ್ದರೆ ವಸುದೇವ ದೇವಕರಿ ಎಂಟನೇ ಗರ್ಭದಲ್ಲಿ ಹುಟ್ಟಿದಂಥ ಕೃಷ್ಣನ ಅಲ್ಲ ಅಂತ ಕೃಷ್ಣನು ಹೇಳಿದ ಕ್ಷಣ ಅನಿವಾರ್ಯವಾಗಿ ಶಕ್ತಿ ಪೂಜೆ ಮಾಡಿದ ಕ್ಷಣ ಕೃಷ್ಣ ಏನಾಗಿದೆ ಅಂತಂದರೆ ಎಲ್ಲಿ ಶಕ್ತಿ ಪೂಜೆ ಆಗಿರ್ತದೆ ಅಲ್ಲಿ ಪುರುಷರು ಬರಲಿಕ್ಕೆ ಬರೋದಿಲ್ಲ. ಆವಾಗ ಕೃಷ್ಣ ಮಾಯಾವಿಯಾಗಿದ್ದರಿಂದ ಸತ್ಯಭಾಮೆ ಹೇಳಿದ ಹಾಗೆ ಕೃಷ್ಣ ಬಿಳಿದಸ್ತ್ರವನ್ನುಟ್ಟು ಬಸಿತವ ಪೂಜಿಸಿ ಹುಲಿ ಚರ್ಮಾಸನವಗೈದು ಶಕ್ತಿ ಪೂಜೆಯ ಮಾಡಿ ನಿನ್ನ ಒಲಿಸದಿರೆ ನಿನ್ನ ನಲನೆಯಲ್ಲೋ ಕೃಷ್ಣ ಶಕ್ತಿ ಪೂಜೆಯನ್ನು ಮಾಡಿದ ಕ್ಷಣ ಮಾಯಾವಿಯ ಅಂತ ನಾನು ಅನಿವಾರ್ಯವಾಗಿ ಹಿಂದಕ್ಕಿದ ಹತ್ತು ಅವತಾರಗಳನ್ನು ತೊಟ್ಟರೂ ಕೂಡ ಹೋಗಲಿಕ್ಕೆ ಬರುವುದಿಲ್ಲ. ಎಲ್ಲಿ ಶಕ್ತಿ ಪೂಜೆ ಆಗಿರ್ತದೆ ಅಲ್ಲಿ ಗಂಡಸರು ಹೋಗಲಿಕ್ಕೆ ಬರುವುದಿಲ್ಲ. ಅಂದ ಮೇಲೆ ನಾನು ಮಾಯಾವಿಯಾಗಿದ್ದರಿಂದ ನಾನು ಕೊರವಂಜಿ ರೂಪ ಧಾರಣ ಮಾಡಬೇಕಾಯಿತು. ಯಾಕಂದರೆ ದೇಶ ಪರ್ಯಟನ ಮಾಡುವಂಥ ಕೊರವಂಜಿ ರೂಪ ಧಾರಣ ಮಾಡಿದ್ದಾದರೆ ನನಗೆ ಹಠಮಾರಿ ಸತ್ಯಭಾಮೆಯ ದರ್ಶನ ಆಗುವುದರ ಜೊತೆಗೆ ನಾನು ಈ ಅವಳ ಬೆಟ್ಟಿಯನ್ನು ಅವಳ ಮನಸ್ಸಿನ ಇಷ್ಟಾರ್ಥವನ್ನು ನೆರವೇರಿಸಿ ಅವಳನ್ನು ಪರಿಶುದ್ಧ ಮಾಡಿ ಅವಳಿಗೆ ಸ್ವರೂಪ ಜ್ಞಾನ ಮಾಡಬೇಕಾದ್ರೆ ತಿಳ್ಕೊಂಡು ನಾನು ಕೊರವಂಜಿ ರೂಪ ಧಾರಣ ಮಾಡಬೇಕಾಗಿದೆ. ದೂತೆ ಕೊರವಂಜಿ ರೂಪ ಧಾರಣ ಆಗಬೇಕಾದ್ರೆ ಏನು ಮಾಡಿದ್ದೀನಿ, ಏನು ಮಾಡಿದಿರಿ ಸ್ವಾಮಿ? ಜಡಿಯ ಬೀಚಿದಿ ಜಡಿಯ ಬೀಚಿದಿ ಅಷ್ಟ ತೈಲ ಗಚ್ಚಿ ಜಡಿಯ ಬೀಚಿದಿ ಅಷ್ಟ ತೈಲ ಗಚ್ಚಿ ಜಡಿಯ ಬೀಚಿದಿ ಅಷ್ಟ ತೈಲ ಗಚ್ಚಿ ಜಡಿಯ ಬೀಚಿದಿ ನನ್ನ ನೀಳವಾದಂಥ ಈ ಕೇಶರಾಶಿಗಳನ್ನು ಬಿಚ್ಚಿ ಅದಕ್ಕೆ ಅತ್ತರ ಸಂಪಿಗೆ ಸುಗಂಧಯುಕ್ತವಾದಂಥ ದ್ರವ್ಯಗಳನ್ನು ಲೇಪನ ಮಾಡಿ ಕಪ್ಪಾಗಿರುವಂಥ ನನ್ನ ಕೂದಲುಗಳು ಇನ್ನಷ್ಟು ಹೊಳಪ ನೋಡುವ ಹಾಗೆ ನಾನು ಆಕರ್ಷಣೀಯವಾಗಿ ಜಡಿಯನ್ನು ಬಿಟ್ಟು ಅದನ್ನು ಹೆಚ್ಚಿ ಅದಕ್ಕೆ ನಾನು ಆ ಥರದ ಸುಗಂಧ ಲೇಪನವನ್ನು ಮಾಡಿ ಅದಕ್ಕೆ ಒಂದು ಕಾಂತಿಯನ್ನು ಕೊಟ್ಟಿದ್ದೀನಿ, ನೀವು ಮತ್ತೇನು ಮಾಡಿದ್ದೀರಿ? ಹೀಗಾಗಿ ಆಮೇಲೆ ನನ್ನ ಕೊರಳಲ್ಲಿ ನಾನು ಯಾವ ಥರ ಅಂತ ಹಾರಗಳನ್ನು ಹಾಕಿದ್ದೀನಿ, ಯಾವ ಹಾಕಿದಿರಿ? ಶಂಕಮಣಿ ತಾವರೆ ಮಣಿ ಕರ್ಪೂರದ ಬಿಳಿಮಣಿಯ ಶಂಕಮಣಿ ತಾವರೆ ಮಣಿ ಕರ್ಪೂರದ ಬಿಳಿಮಣಿಯ ಕರ್ಪೂರದ ಬಿಳಿಮಣಿಯ ಪಿಂಕಾದ ಆ ಪಿಂಕಾದ ಸ್ಫಟಿಕಾದ ಪಿಂಕಾದ ಸ್ಫಟಿಕಾದ ಪಿಂಕಾದ ಸ್ಫಟಿಕಾದ ಮಣಿಗಳ ಹಾಕಿದೆ ನಮ್ಮ ಶಂಕಮಣಿ ತಾವರೆ ಮಣಿ ಆ ಹೋ ತಾಯ ನೋಡುತ್ತೆ ಕೊರಳಲ್ಲಿ ಶಂಕಮಣಿ ಶಂಕಮಣಿ ತಾವರೆ ಮಣಿ ತಾವರೆ ಮಣಿ ಕರ್ಪೂರದ ಮಣಿ ಹೀಗೆ ನಾನಾತರಣ ಅಂತ ಈ ಹಾರಗಳನ್ನು ನನ್ನ ಕೊರಳಲ್ಲಿ ಹಾಕಿದ್ದೀನಿ. ಇನ್ನೊಂದೆರಡು ಬಿಟ್ಟರಲ್ಲಿ ಹಾಗೆಲ್ಲ ಇಷ್ಟ ಮಾಡಬಾರ್ದು, ಅಂಥ ಹಾರಗಳನ್ನು ನೀನು ಹಾಕಬೇಕು ಇರಲಿ. ಆಮೇಲೆ ಇವಳು ಕೊರವಂಜಿ ಅನ್ನುವಂಥ ಗುರುತಿಗೆ ನಾನು ಏನು ಹಾಕಿದ್ದೀನಿ ಹಾಗಾದರೆ ಹೇಳಿ ಸ್ವಾಮಿ. ಗುರತಿ ಹಾಕಿದೆ ನಮ್ಮ ಗುಲಗಂಜಿ ಹಾರವನೆ ಗುರತಿ ಹಾಕಿದೆ ನಮ್ಮ ಗುಲಗಂಜಿ ಹಾರವನೆ ಗುಲಗಂಜಿ ಹಾರವನೆ ಹೊಳೆವಾ ಆ
ಹೊಳೆವ ಯಂತ್ರಗಳನ್ನ ಹೊಳೆವ ಯಂತ್ರಗಳನ್ನ ಹೊಳೆವ ಯಂತ್ರಗಳನ್ನ ಮುಂದಲಗೆ ಕಟ್ಟಿದೇನ ಪುರತಿ ಹಾಕಿದೆ ನಮ್ಮ ಆ ಹೋ ತಾಯ ನೋಡ್ತೂತೆ. ಇವಳೇ ಕೊರವಂಜಿ ಅನ್ನುವಂಥ ಗುರುತಿಗೆ ಕೊರಳಲ್ಲಿ ಗುಲಗಂಜಿ ಹಾರಗಳನ್ನು ಹಾಕಿದ್ದೀನಿ. ಇಷ್ಟೇ ಅಲ್ಲದೆ ಈ ಬ್ರಹ್ಮಾಂಡವನ್ನೇ ಪುಟ್ಟಿಯನ್ನಾಗಿ ಮಾಡಿಕೊಂಡು ಆ ಬ್ರಹ್ಮ ಸೃಷ್ಟಿಯಲ್ಲಿ ಸೃಷ್ಟಿಯಾದಂಥ ರುಕ್ಮಿಣಿಯ ಮಗ ಪ್ರದ್ಯುಮ್ನನ್ನೇ ನನ್ನ ಮಗುವನ್ನಾಗಿ ಮಾಡಿಕೊಂಡು ಬಂದಿದ್ದೀನಿ. ಯಾಕಂದರೆ ಸಹಜವಾಗಿ ಗಂಡ ಹೆಂಡತಿಯರಲ್ಲಿ ಸಾಮ್ಯತೆ ಬಹಳ. ನಾನು ಕೊರವಂಜಿ ರೂಪದಿಂದ ಹೋದರೂ ಕೂಡ ಇವರು ಪರಮಾತ್ಮ ಇರಬಹುದು ಅಂತ ಸಂಶಯ ತಾಳುವುದು ಸಹಜಕ್ಕದ. ಅಷ್ಟೇ ಅಲ್ಲದೆ ಈ ಕೂಸನ್ನು ಯಾಕೆ ಕರ್ಕೊಂಡು ಬಂದೇನಂತಂದರೆ ನೋಡು, ಯಾರೇ ಆಗಲಿ ಈ ಪ್ರಸೂತಿ ಕಾರ್ಯ ಆಗುವುದು ಹೆಣ್ಣು ಮಕ್ಕಳಿಗೆ, ಅದಕ್ಕೆ ನಾನು ಮಾಯಾಮಾಗಿದ್ದಕ್ಕಂಥ ಆ ಹೆಣ್ಣಿನ ರೂಪವನ್ನು ತೊಟ್ಟರೂ ಕೂಡ ಅವಳಿಗೆ ಗುರುತು ಆಗಬಾರದು ಅನ್ನೋ ದೃಷ್ಟಿಯಿಂದ ನಾನು ಈ ಕೂಸನ್ನು ಬಗಲಲ್ಲಿ ಎತ್ತಿಕೊಂಡು ಬಂದಿದ್ದೀನಿ. ಈ ಬ್ರಹ್ಮಾಂಡವನ್ನು ಪುಟ್ಟಿಯನ್ನಾಗಿ ಮಾಡಿ ಯಂತ್ರ ಸಾಹಿತ್ಯಗಳನ್ನು ದೇವಾಣು ದೇವತೆಗಳಿಗೆ ಅವಳೆಲ್ಲ ಅಷ್ಟೇ ನವಗ್ರಹಗಳನ್ನು ಕೂಡ ನನ್ನ ಪುಟ್ಟಿಯಲ್ಲಿ ಇಟ್ಟುಕೊಂಡು ನಾನು ಈ ರೀತಿಯಾದಂಥ ಒಂದು ಅಲಂಕೃತಗಳಾಗಿ ನಾನು ಈಗ ಹೊರಗಡೆ ಬರಬೇಕಂತಾರೆ. ಅಂತಳೆ ಕೃಷ್ಣ ಹೋಗಿ ಕೊರವಂಜಿಯಾಗಿ ನಾನು ಮಾರುವೇಷದಿಂದ ಬರಬೇಕಾಗಿದೆ. ಇಷ್ಟಲ್ಲದೆ ಈ ರೀತಿಯಾದಂಥ ಎಲ್ಲ ಅಲಂಕಾರಗಳನ್ನು ಸಿದ್ಧಪಡಿಸಿದರೂ ಕೂಡ ಪ್ರತಿಯೊಬ್ಬರಿಗೂ ಕುಲದೇವತ ಅಂತಿರ್ತಾಳೆ. ಅಂದರೆ ಪ್ರತಿಯೊಬ್ಬರಿಗೂ ಮನದೇವರ ಕುಲದೇವರು ಹೀಗೆ ಒಂದು ದೇವರು ಇದ್ದ ಹಾಗೆ ನನಗಾದರೂ ಕೂಡ ಕುಲದೇವತರೇ. ಇದೇ ಸ್ವಾಮಿ ಜಗತ್ತಿಗೆ ನೀವೇ ದೇವರಾಗಿದ್ದರೂ ಕೂಡ ನಿಮಗಾದರೂ ಕುಲದೇವತ ನೋಡುತ್ತೆ. ಒಂದೊಂದು ಅವತಾರಕ್ಕೆ ಅನುಗುಣವಾಗಿ ನಾನು ಗುರುಗಳನ್ನು ಮಾಡ್ಕೊಂಡು ಬಂದಿದ್ದೀನಲ್ಲ, ಮತ್ಸ್ಯ ಕೂರ್ಮ ವರಹ ನರಸಿಂಹ ವಾಮಣ ಪರಶುರಾಮ ರಾಮ ಕೃಷ್ಣ ಬೌದ್ಧ ಕಲಂಕಿ, ಹೀಗೆ ಒಂದೊಂದು ಅವತಾರಕ್ಕೆ ನಾನು ಲೋಕಕ್ಕೆ ದೇವರಾದರೂ ಕೂಡ ಲೋಕಕ್ಕೆ ಗುರು ಸ್ವರೂಪದಲ್ಲಿ ಇದ್ದರೂ ಕೂಡ ದೊಡ್ಡವರು ಹೇಗೆ ನಡೀತಾರೋ ಹಾಗೆ ಸಣ್ಣವರು ಹೋಗ್ತಾರೆ ಅಂತ ತಿಳ್ಕೊಂಡು ಲೋಕಕ್ಕೆ ಮಾದರಿ ಆಗಿರ್ಕೊತ ನಾನಾದರೂ ಕುಲದೇವತನ್ನು ಮಾಡ್ತಾನೆ. ಅಂದರೆ ಕುಲದೈವತ ಇದ್ದಾರೆ, ಆದರೆ ಆ ಕುಲದೈವತ ಆ ಸ್ತೋತ್ರವನ್ನು ಮಾಡಿ ಬರ್ತಾ ಇದ್ದೀನಿ. ಹೇಗೆ ಮಾಡ್ತಾ ಇದ್ರಿ? ಆಗಲಿ ಮಾಡಿ ಸ್ವಾಮಿ. ಆ ಭೈರವನ ಆಶ್ರಿತೆಯನ್ನ ವೈರಿಗಳ ಹಲ್ಲ ಮೂರಿಯೇ ತಾಯೆ, ಭೈರವನ ಆಶ್ರಿತೆಯನ್ನ ವೈರಿಗಳ ಆಶ್ರೀತೆ ಎನ್ನ ಸೈರಿಸದವರನ್ನ ಶಿಕ್ಷಿಸಬೇಕಮ್ಮ, ಸೈರಿಸದವರನ್ನ ಶಿಕ್ಷಿಸಬೇಕಮ್ಮ, ಸರಿ ಇಲ್ಲದ ಶಾಖಾಂಬರಿ ಸಂಭವಿತಾಯೇ, ಸರಿ ಇಲ್ಲದ ಶಾಖಾಂಬರಿ ಸಂಭವಿತಾಯೆ. ಓ ಭೈರವನ ಆಸ್ತಿಯನ್ನ ಆ ಹೋತಾಯ ನೋಡುತ್ತೆ. ಇಲ್ಲಿಗೆ ಕೊರವಂಜಿ ವೇಷ ಪೂರ್ಣ ಆಗಿದೆ. ಹಾಗೆ ನಾನು ದೇವತಾ ಸ್ತುತಿಯನ್ನು ಮಾಡಿದಾಗಿದೆ. ಇನ್ನು ಮೇಲೆ ನಾನು ಹೊರಗಡೆ ಬರ್ತಾ ಇದ್ದೀನಿ. ಇಲ್ಲಿಯವರೆಗೆ ನೀನು ಸ್ವಾಮಿ ಸ್ವಾಮಿ ಅನ್ನುವಂಥ ನಾಮಾಂಕಿತಂದ ಕರಿತಾ ಇದ್ದಿ. ಇನ್ನು ಮೇಲೆ ಸ್ವಾಮಿ ಅನ್ನಬೇಡ, ಅಮ್ಮ ಅಂತ ಕರೆಯ ನಾನು ಹೊರಗೆ ಬರ್ತಾ ಇದ್ದೀನಿ. ಆಗಲಿ ತಾಯಿ ಅಮ್ಮ ಎಂದು ತಾವು ಹೊರಗಡೆ ಬರ್ರಿ. ಇನ್ನು ಮೇಲೆ ನಾನು ನನ್ನ ಕಂದನ ಜೋಗುಳ ಹಾಡ್ತಾ ನಾನು ಹೊರಗಡೆ ಬರ್ತಾ ಇದ್ದೀನಿ. ಆಗಲಿ ಬರ್ರಿ ಅಮ್ಮ. ತೂಗಿರೇ ರಂಗಣ ತೂಗಿರೇ ಕೃಷ್ಣನ, ತೂಗಿರೇ ರಂಗಣ ತೂಗಿರೇ ಕೃಷ್ಣನ, ತೂಗಿರೇ ಅಚ್ಯುತ ಅನಂತನ, ತೂಗಿರೇ ಅಚ್ಯುತ ಅನಂತನ, ತೂಗಿರೇ ವರಗಿರಿ ತೂಗಿರೇ ವರಗಿರಿ ದೇವಾದಿ ದೇವನ್ನ, ತೂಗಿರೇ ವರಗಿರಿ ದೇವಾದಿ ದೇವನ್ನ, ತೂಗಿರೇ ಕಾವೇರಿ ರಂಗನ್ನ, ಓ ತೂಗಿರುವ ರಂಗನ್ ಆ ಹೋತಾಯ. ನಾಗಲೋಕದಲ್ಲಿ ನಾಗಲೋಕದಲ್ಲಿ ನಾರಾಯಣ ಮಲಗ್ಯಾಣ, ನಾಗಲೋಕದಲ್ಲಿ ನಾರಾಯಣ ಮಲಗ್ಯಾಣ, ಜೋ ಎಂದು ತೊಟ್ಟಿಲ್ಲ
ಜೋರಂದು ತೊಟ್ಟಿಲ ತೂಗಿರೆ ನೀವು ನಾಗಲೋಕದಲ್ಲಿ ಆ ಹೋತಾಯ ಇಂದ್ರ ಲೋಕದಲ್ಲಿ ಮಂದಾರ ಮದಗಾಣ ಜೋ ಎಂದು ತೊಟ್ಟಿಲ ತೂಗಿರೆ ಇಂದ್ರ ಲೋಕದಲ್ಲಿ ಮಂದಾರ ಮದಗಾಣ ಜೋ ಎಂದು ತೊಟ್ಟಿಲ ತೂಗಿರೆ ಬಂದ ಗಮನಿಯರೆಲ್ಲ ಚಂದದಿಂದಲಿ ಬಂದು ಬಂದ ಗಮನಿಯರೆಲ್ಲ ಚಂದದಿಂದಲಿ ಬಂದು ಜೋಯಂದು ತೊಟ್ಟಿಲ ತೂಗಿರೆ ತೂಗಿದವ್ವ ರಂಗನ್ ಆ ಹೋ ತಾಯ ನನ್ನ ಕಂದ ಎಷ್ಟು ಅಂದವಾಗಿ ಆಡ್ತಾ ಇದ್ದಾನೆ ಹುಟ್ಟಿ ಬಂದಾನ ಹುಣವಿ ಚಂದ್ರ ಹುಟ್ಟ್ಯಾಣ ಹುಣವಿ ಚಂದ್ರ ಹುಟ್ಟ್ಯಾಣ ಎಂತ ಚಲುವ ನೋವ ಇವನು ನಕ್ಕು ನಲಿಸುವಣ ಎಂತ ಚಲುವ ನೋವ ಇವನು ನಕ್ಕು ನಲಿಸುವಣ ರಾಮಚಂದ್ರನ ಮಗನು ಎಂತ ಚಲುವೇಣ ಇವನು ಎಂತ ಚಲುವೇಣ ತೊಟ್ಟಿಲೊಳಾಡುತ್ತ ಬತ್ತಲ ಕನ್ನ ತೆರೆದಾಣ ತೊಟ್ಟಿಲೊಳಾಡುತ್ತ ಬತ್ತಲ ಕನ್ನ ತೆರೆದಾಣ ಹುಟ್ಟಿ ಬಂದಾಣ ಹುಣವಿ ಚಂದ್ರ ಹುಟ್ಟ್ಯಾಣ ಹುಣವಿ ಚಂದ್ರ ಹುಟ್ಟ್ಯಾಣ ಎಂತ ಚಲುವ ನೋವ ಇವನು ನಕ್ಕು ನಲಿಸುವಣ ಎಂತ ಚಲುವ ನೋವ ಇವನು ನಕ್ಕು ನಲಿಸುವಣ ಎಷ್ಟು ನೋಡುವಿರಿ ನೀವು ನನ್ನ ಮುದ್ದು ಕೂಸಿನ ನೀವು ನನ್ನ ಮುದ್ದು ಕೂಸಿನ ದಿಷ್ಟಿಯಾದಿ ತವ್ವ ಕಂದಗ ದಿಷ್ಟಿ ತೆಗೆಯುವೆಣ ದಿಷ್ಟಿಯಾದಿ ತವ್ವ ಕಂದಗ ದಿಷ್ಟಿ ತೆಗೆಯುವೆಣ ಎಷ್ಟು ನೋಡುವಿರಿ ನೀವು ನನ್ನ ಮುದ್ದು ಕೂಸಿನ ನೀವು ನನ್ನ ಮುದ್ದು ಕೂಸಿನ ದಿಷ್ಟಿಯಾದಿ ತವ್ವ ಕಂದಗ ದಿಷ್ಟಿ ತೆಗೆಯುವೆಣ ದಿಷ್ಟಿಯಾದಿ ತವ್ವ ಕಂದಗ ದಿಷ್ಟಿ ತೆಗೆಯುವೆಣ ರಾಮಚಂದ್ರನ ಮಗನು ಎಂತ ಚಲುವೇಣ ಇವನು ಎಂತ ಚಲುವೇಣ ತೊಟ್ಟಿಲೊಳಾಡುತ್ತ ಬತ್ತಲ ಕನ್ನ ತೆರೆದಾನ ತೊಟ್ಟಿಲೊಳಾಡುತ್ತ ಬತ್ತಲ ಕನ್ನ ತೆರೆದಾನ ಜೋ ಜೋ ಎನ್ನ ಜ್ಯೋತಿಯ ಕಂದ ಜೋ 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 ಎನ್ನ ಜ್ಯೋತಿಯ ಕಂದ ಜೋ ಜೋ ಅರಮನೆಯಲ್ಲಿ ನೀ ಹುಟ್ಟಲಿಲ್ಲ ಗುಡಿಸಲಿನಲ್ಲಿ ಜನಸಿದೆಯಲ್ಲ ಮಾಮರ ಕೈ ಕಟ್ಟುವೆನು ನಿನ್ನ ತೊಟ್ಟಿಲ ಕಂದ ತೂಗುವೆ ತೊಟ್ಟಿಲ ಪಾಡಿ ಜೋಗುಳ ಜೋ 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 ಎನ್ನ ಜ್ಯೋತಿಯ ಕಂದ ಜೋ 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 ಎನ್ನ ಜ್ಯೋತಿಯ ಕಂದ ಜೋ ಜೋ ಅರಮನೆಯಲ್ಲಿ ನೀ ಹುಟ್ಟಲಿಲ್ಲ ಗುಡಿಸಲಿನಲ್ಲಿ ಜನಸಿದೆಯಲ್ಲ ಮಾಮರಕ್ಕೆ ಕಟ್ಟುವೆನು ನಿನ್ನ ತೊಟ್ಟಿಲ ಕಂದ ತೂಗುವೆ ತೊಟ್ಟಿಲ ಪಾಡಿ ಜೋಗುಳ ಜೋ 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 ಎನ್ನ ಜ್ಯೋತಿಯ ಕಂದ ಜೋ 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 ಎನ್ನ ಜ್ಯೋತಿಯ ಕಂದ ಜೋ ಜೋ ಮಾತೆ ಸೀತಾದೇವಿ ಮಲವಿನ ಕಂದ ಎತ್ತಿಕೊಳ್ಳಲು ನಿನ್ನ ನನಗೆ ಆನಂದ ನಾಟ ನಲ್ಲಾಟ ನೋಡಲು ಚಂದ ಕಂದ ನಿನ್ನ ನೋಡಿ ನನ್ನ ಮನಕ್ಕೆ ಆನಂದ ಜೋ 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 ಎನ್ನ ಜ್ಯೋತಿಯ ಕಂದ ಜೋ 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 ಎನ್ನ ಜ್ಯೋತಿಯ ಕಂದ ಜೋ 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 ಎನ್ನ ಜ್ಯೋತಿಯ ಕಂದ ಜೋ ಜೋ.